ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಏರ್ಪೋರ್ಟ್ ನಲ್ಲೇ ಬಂಧನ ಮಾಡೋದು ಖಚಿತ. ಏರ್ಪೋರ್ಟ್ ಅಧಿಕಾರಿಗಳ ಸಹಾಯ ಪಡೆದು ಬಂಧನ. ಬಂದ ತಕ್ಷಣ ವಶಕ್ಕೆ ಪಡೆಯಲಿರುವ SIT ಪ್ರಜ್ವಲ್ ಜೊತೆ ಇರುವ ಲಗೇಜ್ ಸಮೇತ ವಶಕ್ಕೆ ಪಡೆಯಲಿದ್ದಾರೆ. ಏರ್ಪೋರ್ಟ್ ಅಧಿಕಾರಿಗಳ ಜೊತೆ ಕಾನೂನು ಪ್ರಕ್ರಿಯೆ ಮುಗಿಸಿದ್ದಾರೆ. ಫ್ಲೈಟ್ ಲ್ಯಾಂಡ್ ಆದ ಬಳಿಕ ಡಿಪೋರ್ಟಿಂಗ್ ಮಾಡಿ ವಶಕ್ಕೆ ಬಂದು ಇಳಿದ ಬಳಿಕ 1.5 ತಾಸು ಪ್ರಕ್ರಿಯೆ ನಡೆಯುತ್ತೆ. ಅಲ್ಲಿಂದ ಸೂಕ್ತ ಭದ್ರತೆಯ ಜೊತೆಗೆ ಪ್ರಜ್ವಲ್ ನನ್ನ ತನ್ನ SIT ಟೀಮ್ ಕಚೇರಿಗೆ ಕರೆದುಕೊಂಡು ಬರುತ್ತೆ. ಇಂದು ರಾತ್ರಿ ಪೂರ್ತಿ SIT ವಶದಲ್ಲೇ ಇರುವಂತಹ ಪ್ರಜ್ವಲ್, ಬಳಿಕ ಬೆಳಗ್ಗೆ ಮೆಡಿಕಲ್ ಚೆಕಪ್ ಮಾಡಿಸುವಂತಹ SIT ಟೀಮ್ ವಶಕ್ಕೆ ಪಡೆದ 24 ಗಂಟೆ ಒಳಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ಹಾಗಾಗಿ ಮೆಡಿಕಲ್ ಟೆಸ್ಟ್ ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರು. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಬಂಧನ ಮಾಡೋದು ಈಗ ಖಚಿತಪಡಿಸಿದೆ SIT ಟೀಮ್. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.